ಒಬ್ಬಳೇ ಒಬ್ಬಳ ಮಗಳು ಚಂಪಕ ಮಾಲಿನಿ, ನನಗಾಗ ಗಂಡು ಇದ್ದಾರೆ ಹೆಣ್ಣು ಇದ್ದಾಳೆ. ಹಾಗಾಗಿ ಮಹಾರಾಜನ ಮಗಳಾಗಿರುವಂತಹ ಚಂಪಕ ಮಾಲಿನಿಯನ್ನ ನನ್ನ ಮಗನಾಗಿರುವಂತಹ ಮದನಿಗೆ ತಂದುಕೊಂಡೆ ಅಂತಾದ್ರೆ ಮಹಾರಾಜನ ಒಳಿಯ ನನ್ನ ಮಗ ಆಗುತ್ತಾನೆ. ಆಗ ಈ ನಾಡಿನ ಅಧಿಕಾರ ಎನ್ನುವಂತಹದ್ದು ನಮ್ಮ ಪಾಲಿಗೆ ದೊರಕುತ್ತದೆ. ಮಗನಿಗೆ ಸಿಕ್ಕಿದ್ರೆ ಏನು, ನಮಗೆ ಸಿಕ್ಕಿದ್ರೆ ಏನು, ನಮ್ಮ ವಂಶದವರಿಗೆ ಇದು ಶಾಶ್ವತವಾಗುತ್ತದೆ ಅಂತ ಸಂತೋಷವನ್ನು ಅನುಭವಿಸಿದ. ಯಾಕೆ ಮಾತೇ ಇಲ್ವ, ಆತ್ಮನ ಪುತ್ರ ನಾಮಾಸಿ, ನಾನು ಆಳಿದ್ರೆ ಏನು, ಮಗ ಆಳಿದ್ರೆ ಎನ್ನುವುದಾಗಿ ಯೋಚಿಸಿದವ. ಅಧಿಕಾರವನ್ನ ವಹಿಸಿಕೊಂಡದ್ದೇನೋ ಸತ್ಯ, ಆದರೆ ಅಧಿಕಾರವನ್ನ ವಹಿಸಿಕೊಳ್ಳುವುದು ಮುಖ್ಯ ಅಲ್ಲ, ವಹಿಸಿಕೊಂಡಂತ ಅಧಿಕಾರವನ್ನ ಉಳಿಸಿಕೊಳ್ಳುವುದು ಉಂಟಲ್ಲ, ಅದು ಬಹಳ ಮುಖ್ಯ. ಆ ಬಗ್ಗೆ ಗಮನ ಹರಿಸಿದವ ನಾನು. ಯಾವುದೇ ಒಂದು ಕಾರ್ಯದಲ್ಲೇ ಆಗಲಿ ಒಟ್ಟು ಮಾಡಿ ತೋರಿಸುವಂತ ಸಾಮರ್ಥ್ಯ ಇದ್ದದಿದ್ರೆ ಅದು ಬ್ರಾಹ್ಮಣರಿಗೆ ಮಾತ್ರ. ಹಾಗಾಗಿ ಬ್ರಾಹ್ಮಣರನ್ನ ಸಂತೃಪ್ತಿಪಡಿಸಿದೆ ಅಂತ ಆದ್ರೆ ಮತ್ತಾರು ಆಕ್ಷೇಪ ಕೊಡುವವರೇ ಇಲ್ಲ. ಹಾಗಾಗಿ ಬ್ರಾಹ್ಮಣರನ್ನ ಸಂತೃಪ್ತಿಪಡಿಸುವಂತ ವಿಧಾನ ಯಾವುದು? ಎರಡೇ ಮಾರ್ಗ, ಬ್ರಾಹ್ಮಣರನ್ನ ಸಾಕು ಅಂತ ಹೇಳಿಸುವುದಿದ್ರೆ ಅದು ಊಟದಲ್ಲಿ ಮಾತ್ರ, ಮತ್ತಾವುದರಲ್ಲಿಯೂ ಬ್ರಾಹ್ಮಣರು ಸಾಕು ಅಂತ ಹೇಳುವುದೇ ಇಲ್ಲ. ದಕ್ಷಿಣೆ ಎಷ್ಟು ಕೊಟ್ಟರು ಕಡಿಮೆ ಕೊಟ್ಟರು ಅನ್ನುವುದಾಗಿಯೇ ಹೇಳುತ್ತಾರೆ. ಹಾಗಾಗಿ ಪೂರಿ ಭೋಜನ ಭಾರಿ ದಕ್ಷಿಣೆ ಅವೆರಡನ್ನ ಕೊಟ್ಟೆ ಅಂತಾದ್ರೆ ಬ್ರಾಹ್ಮಣರು ಸಂತೃಪ್ತಿ ಹೊಂದುತ್ತಾರೆ. ಅವರು ಸಂತೃಪ್ತಿ ಹೊಂದಿದ್ರು ಅಂತಾದ್ರೆ ಬ್ರಾಹ್ಮಣರಲ್ಲದೆ ಮತ್ತಾರಾದ್ರೂ ಧ್ವನಿ ಎತ್ತುತ್ತಾರ, ಎತ್ತಿದ್ರು ಅಂತಾದ್ರೆ ಅವರನ್ನ ಉಳಿಸ್ತೇನ? ಇಲ್ಲವೇ ಇಲ್ಲ. ಆಗ ಈ ನಾಡಿನ ಅಧಿಕಾರ ಶಾಶ್ವತವಾಗುತ್ತದೆ ಎನ್ನುವಂತ ದೃಷ್ಟಿಯಿಂದ ತಲೆಯಲ್ಲಿರುವಂತ ಅಮರರನ್ನೆಲ್ಲ ಕರೆಸಿದೆ. ಪೂರಿ ಭೋಜನದ ವ್ಯವಸ್ಥೆ ನೋಡಿದ್ರೆ ಆ ಕಡೆಯಲ್ಲಿ ವ್ಯವಸ್ಥೆ ನಡೆಯುತ್ತಾ ಉಂಟು. ಓ ಓ ಸಂತರ್ಪಣೆ. ಹಾಗಾಗಿ ಬಂದಂತ ಬ್ರಾಹ್ಮಣರೆಲ್ಲರೂ ಸಹ ಊಟವನ್ನ ಮುಗಿಸಿ ಬಂದು ನನಗೆ ತುಂಬ ಹೃದಯದ ಆಶೀರ್ವಾದವನ್ನ ಮಾಡುತ್ತಾರೆ ಎಂಬುದಾಗಿ ನಾನು ಗ್ರಹಿಸಿದ್ದೆ. ಆದ್ರೆ ಆದದ್ದೇ ಬೇರೆ ಆಗಿ ಹೋಯ್ತಲ್ಲ. ಊಟ ಮಾಡಿ ಬಂದಂತ ಬ್ರಾಹ್ಮಣರ ಅಡಿಗಳಿಗೆ ಎರಗಿ ನನಗೋ ನನ್ನ ಕುಟುಂಬದವರಿಗೋ ಶ್ರೇಯಸ್ಸಾಗಲಿ ಅಂತ ತುಂಬ ಹೃದಯದ ಆಶೀರ್ವಾದವನ್ನ ಮಾಡಿ ಅಂತ ಬೇಡಿಕೊಂಡ್ರೆ ನನ್ನ ಕಡೆ ಗಮನ ಕೊಡದೆ ಇರುವಂತಹ ಬ್ರಾಹ್ಮಣರು ರಾಜ ಬೀದಿಯಲ್ಲಿ ಮಕ್ಕಳೊಟ್ಟಿಗೆ ಆಟವನ್ನು ಆಡುತ್ತಾ ಇರುವಂತಹ ಹುಡುಗನೊಬ್ಬನನ್ನ ತೋರಿಸಿ ಇವನಿಗೆ ರಾಜ ಲಕ್ಷಣ ಉಂಟು, ಇವನನ್ನ ನೀನು ಪಾಲಿಸಿದೆ ಅಂತ ಆದ್ರೆ ಮುಂದೆ ನಿಮಗೆ ಸುಖ ಉಂಟು ಎನ್ನುವಂತ ಮಾತನ್ನಾಡಿದರು. ಕೇಳಿ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವೋ? ರಾಜ ಲಕ್ಷಣ ಉಂಟು ಅಂತ ಆದ್ರೆ ಯಾವ ನಾಡಿಗೆ ಅಧಿಕಾರಿ ಆಗುತ್ತಾನೆ ಸ್ವಾಮಿ ಹೇಳಿ ಎಂಬುದಾಗಿ ಮರು ಪ್ರಶ್ನೆಯನ್ನು ಮಾಡಿದೆ. ಬ್ರಾಹ್ಮಣರ ಭವಿಷ್ಯವಾಣಿಯ ಪ್ರಕಾರವಾಗಿ ಲಕ್ಷಣ ಶಾಸ್ತ್ರವನ್ನ ಬಲ್ಲಂತ ಬ್ರಾಹ್ಮಣರ ಆಡಿದಂತ ಮಾತು ಬೇರೆ ಯಾವ ನಾಡಿಗೂ ಅಲ್ಲ, ಬದಲಾಗಿ ಇಲ್ಲಿಯ ಮಹಾರಾಜನ ಮಗಳನ್ನ ಕೈ ಹಿಡಿಯುವುದರ ಮುಖೇನ ಕುಂತಳದ ಅಧಿಕಾರಿ ಆಗುತ್ತಾನೆ. ಸಹಿಸಿಕೊಳ್ಳಲಿಕ್ಕಾಗಲಿಲ್ಲ. ಏನು ಮಾಡಿದೆ, ಏನು ನನ್ನ ಪಾಲಿನ ವೈರಿ ಅವನನ್ನ ಉಳಿಸಿದೆ ಅಂತ ಆದ್ರೆ ಮುಂದೆ ಕುಂತಳ ನಾಡಿನ ಅಧಿಕಾರ ನನಗಿಲ್ಲ ಎನ್ನುವುದಾಗಿ ಯೋಚಿಸಿ ನಿಷ್ಠಾವಂತ ಸೇವಕರನ್ನ ಕರೆದು ಕಾನನಕ್ಕೆ ಮಗುವನ್ನ ತೆಗೆದುಕೊಂಡು ಹೋಗಿ ಅವನ ಕುರುಹನ್ನ ತಂದೊಪ್ಪಿಸತಕ್ಕದ್ದು ಎನ್ನುವುದಾಗಿ ಸೂಚಿಸಿದೆ. ನನ್ನ ಆಜ್ಞೆಯ ಪ್ರಕಾರವಾಗಿ ಮಗುವನ್ನ ತೆಗೆದುಕೊಂಡು ಹೋಗಿರುವಂತಹ ಕಟುಕರು ಅವನ ಕಾಲ ಬೆರಳನ್ನ ತುಂಡರಿಸಿ ಕುರುವಾಗಿ ತಂದೊಪ್ಪಿಸಿದ್ದಾರೆ. ಅಂದ್ರೆ ನನ್ನ ಪಾಲಿನ ವೈರಿಯ ನಿರ್ನಾಮ ಆದಾಗಾಯ್ತು ಎಂದಾಗಿ ಗ್ರಹಿಸಿದ್ದೆ. ಇವೆಲ್ಲ ನಡೆದಿರುವಂತಹದ್ದು ಒಂದು 15 ವರ್ಷದ ಹಿಂದೆ, ಈಗ ಅದಿಲ್ಲವೇ ಇಲ್ಲ. ಬದಲಾಗಿ ಮಹಾರಾಜನ ಮಗಳಾಗಿರುವಂತಹ ಚಂಪಕ ಮಾಲಿನಿಯು ಸಹ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ, ನನ್ನ ಮಗನು ಪ್ರಾಯ ಸಮರ್ಥನಾಗಿದ್ದಾನೆ, ಅವರಿಬ್ಬರಿಗೆ ಮದುವೆ ಕಾರ್ಯವನ್ನು ನೆರವೇರಿಸಿದೆ ಅಂತಾದ್ರೆ ಆ
ನಂತರ ಕುಂತಳದ ಪಾಠ. ಯಾರಾದ್ರೂ ಅರ್ಥ ಆಯ್ತಾರಲ್ಲ. ಯಾವ ಪ್ರಾಣಿ ಅದು? ಏ ನೀವ್ ಯಾರ? ಅವರು ಅಂತ ಗೊತ್ತಾಯ್ತು, ಯಾರು ಅಂತ ಗೊತ್ತಾಗ್ಲಿಲ್ಲ. ಎಂತ ಗಂಗು ಮತ್ತೆ ಚಂದನಾವತಿ ಅವರು? ಏ ಅದೇನು ಅದು? ಕಪ್ಪರಿ ವರ್ಷ ಪ್ರತಿ ಸಂದಾಯವಾಗಬೇಕಾಗಿರುವಂತಹ ಕಪ್ಪ ಈಗಾಗಲೇ ಬಂದು ಭಂಡಾರವನ್ನ ಸೇರಿದ್ದಾಗಿದೆ. ಹೋದ್ರೆ ಮತ್ತೆ ಇದೇನ ಇದಾಗಿದ್ರೆ? ಇದು ವಿಶೇಷ ಕಪ್ಪ, ವಿಶೇಷ ಕಪ್ಪ, ವಿಶೇಷ ಕಪ್ಪ, ವಿಶೇಷ ಕಪ್ಪ. ವಿಶೇಷ ಕಪ್ಪ ಅಂತ ಹೇಳಿದೆಯಲ್ಲ, ಆ ನೆಲೆಯಲ್ಲಿ ಹೇಳುವುದು ನಿಮ್ಮ ಅರಸನಾಗಿರುವಂತಹ ಕುಳಿಂದಪ್ಪ ನೆಗಲು ಬಿದ್ದು ನಿನಗಿಂತಲೂ ಹೆಚ್ಚು ವಯಸ್ಸಾಗಿದೆ ಅವನಿಗೆ. ಅಲ್ಲಿ ಅಲ್ಲಿದ್ದಾನ ಅಲ್ಲಿ ಕೈ ತೋರಿಸಿ ಹೇಳ್ತೀವಿ. ನೀವಿಬ್ರು ಮಾತ್ರ ಮೇಲೆ ಬಂದಿದ್ದೀರಿ, ಅವರು ಹಾಗಲ್ಲ. ಈಗ ನಿಮ್ಮಪ್ಪನ ಇರುವಂತ ಕುಳಿಂದಪ್ಪ ಮೇಲ್ ಹೋದದ್ದಲ್ಲ. ಹಾಗಿದ್ರೆ ವಿಶೇಷ ಕಪ್ಪ ಯಾಕಾಗಿ ಹೇಳಿ? ಕಾ
ಆತ್ಮ ಜಗೇ ಪ್ರೀತಿ
ಹೇಗ ಮಗು ಆಯ್ತು ಹಾಗಿದ್ರೆ ದೊಡ್ಡ ಕತೆ ರೀ. ದೊಡ್ಡ ಕತೆ ಅಂದ್ರೆ ಮುಂದ್ ಕತೆ ಹೇಳ್ತಾ ಹೋಗುದು, ಹಿಂದ್ ಮಕ್ಕಳಾಗುವುದ? ಹಿಂದೆ ಕತೆ ರೀ. ಹಿಂದಿನ ಕತೆ? ಹಿಂದ್ ಕತೆಯ? ಎಷ್ಟು ವರ್ಷ ಹಿಂದಿನ ಕತೆ? ಹದಿನೈದು ವರ್ಷ ಆಗಿರ್ಬೈರಿ. ಹದಿನೈದು ಹತ್ತಾರು ವರ್ಷ ಹಿಂದಿನ ಕತೆ ಅಂದ್ರೆ ಒಟ್ಟು 31 ವರ್ಷದ ಹಿಂದೆ ನಡೆದ. ನಮ್ಗೆ 30 ವರ್ಷ ಆಗಲ್ಲ, ಹಂಗಾಗ್ತದೆ. ನಿನಗೆ 36 ನೋಡ್ರಿ. ಹೌದು, 100 ಕಡಿಮೆ ಹೋಗಿ. ನೀ ಕಡಿಮೆ ಆಗ್ಲಿಲ್ವ? ಎಷ್ಟೋ 20 ಹಾ 20 ಇದನ್ನು ಒಪ್ಪಿಕೊಳ್ಳಬಹುದು. ಸುಮಾರು 15, 16, 17 ವರ್ಷದ ಹಿಂದಿನ ಕತೆ. ಯಾವ್ದಾದ್ರು ಒಂದು ಹೇಳು ಸಾಕು. 15 ವರ್ಷದ ಹಿಂದೆ ಏನು ಕತೆ ಆಗಿದ್ರೆ? ಪ್ರತಿಯೊಬ್ರು ತಿನ್ನುವರೆ, ಯಾವ್ದನ್ನ ಎನ್ನುವುದು ಮುಖ್ಯ? ಗಂಡವನ್ನ ತಿನ್ನುವವರು ನೀವು? ಬೇಟೆ ಆಡ್ಕೊಂಡ ತಿನ್ನೋರಿ. ಬೇಟೆ ದಿನ ಬೇಟೆ ಮಾಡ್ತಿದ್ರು. ಭೇಟಿ ಮಾಡ್ಬೇಕಾದ್ರೆ ಹೋಗಿದ್ರಿ? ಯಾರನ್ನ ಭೇಟಿ ಮಾಡುವುದಕ್ಕೆ? ಬೇಟೆ ಆಡುವುದಕ್ಕೆ ಹೋದಾಗ ಬೇಟಾಡಿ ಮುಗಿಸಿದ್ರಿ. ಆಮೇಲೆ ಮನೆಯಿಂದ ಹಪ್ಪಳ ತುಪ್ಪಳ ಎಲ್ಲ ತಗೊಂಡೋಗಿದ್ರಿ. ಯಾವ್ದನ್ ತಿಂದೆ? ಹಪ್ಪಳ. ಮಧ್ಯಾಹ್ನ ಮಾಡಿದ್ದನ್ ಕೇಳಲಿಲ್ಲ ನಾ. ಯಾವ್ದನ್ ತಿಂದೆ ಅಂತ ಕೇಳಿ. ಹಂಗಲ್ರಿ, ಈ ಕಂಡ ತುಂಡಿ ಜೊತೆ ಹಪ್ಪಳ ಸೇರ್ಕೊಂಡ್ರೆ ರುಚಿ ಜಾಸ್ತಿ ಆಗ್ರಿ. ಸೇರ್ಸ್ಕೊಂಡ್ ತಿಂದೀವಿ. ಹೌದಾ? ತಿಂದು ನೀರು ಕುಡಿದ್ರೆ ಆಮೇಲೆ ಸ್ವಲ್ಪ ಆಯಾಸ ಆಗ್ತೀವಿ. ಸ್ವಲ್ಪ ನೀ ನಿದ್ದೆ ಬಂದ್ರೆ ಮಲಗುದಿಲ್ವ ಅಥವಾ ಮಲಗಿದಾಗ ನಿದ್ದೆ ಬರುವುದಿಲ್ವಾ? ಶಬ್ದ ಎಲ್ಲಿ ಭೇಟಿ ಆಡುವುದಕ್ಕೆ ಮುಂದಾದ್ರ? ಇಲ್ಲ ಇಲ್ಲ. ಎಲ್ಲಿವರೆಗೆ ಭೇಟಿಗೆ ಬಂದ್ರ? ನಮ್ಮ ಗಡಿ ಅಂತ ಹೇಳ್ಬೇಡ, ನಮ್ಮ ನಾಡಿನ ಗಡಿ. ಕುಂತಳ ಮತ್ತು ಚಂದನಾವತಿಯ ಗಡಿ ಪ್ರದೇಶ ಆಗಿರಿ. ಗದಿ ದಾಟಿದ್ರ ಮತ್ತೆ? ದಾಟ್ಲಿಲ್ಲ. ಅಲ್ಲಿವರೆಗೆ ಬಂದಂತ ನೀವು ಭೇಟೆಗೆ ಮುಂದಾದ್ರಿ. ಆಗ ಏನ್ ಕೇಳಿಸಿತ್ತು ನಿಮಗೆ? ಯಾವ ಪ್ರಾಣಿಯ ಅಳುವಿನ ಶಬ್ದವಾದ? ಮನುಷ್ಯ ಎಲ್ಲರಿಗೂ ಇರ್ತದೆ. ಕಾಡಿನಲ್ಲಿ ಬಳುವಂತಹದ್ದು ಏನಂತ ಹಂಗೆ ನೋಡ್ತಾ ನೋಡ್ತಾ ಹೋದ್ರಿ. ಒಂದು ಪದ ಮಧ್ಯದಲ್ಲಿ ಒಂದು ಸೀಸರಿ ಸೀರೆ ಹರಿ ವಾಸನೆ. ಎಂತದ್ದು ಸೀರೆ? ಓ ಶ್ರೀಹರಿ ವಾಸುದೇವ. ಶ್ರೀಹರಿ ವಾಸುದೇವ ಅಂತ ಹೇಳ್ತಾ ಇದ್ವಿ. ಒಳಗುಂಟು ಹೊರಗೆ ಬರ್ತಾ ಇಲ್ಲ. ನಾನು ಭರಿಸಲ
ಬೇಡ. ಹಾಗೆ ಆ ಮಗುವನ್ನ ಕಂಡ್ರಿ, ಒಂದ್ ಸೀಸ ಇತ್ತು. ಮಗು ಶಿಶು ಶಿಶು ಮಲ್ಕೊಂಡಿದ್ರೆ ಹಿಂಗ ಶಿರಹರಿ ವಾಸ್ತಿವ ಶ್ರೀಹರಿ ವಾಸುದೇವ. ಆಮೇಲೆ ಆಮೇಲೆ ಹೋಗಿ ನೋಡಿದ್ರೆ ನೀ ಹತ್ತಿ ಪುತಿ ಪಾಪ ಅನ್ಸ್ಬಿಡ್ತೀರಿ. ಯಾಕೋ ಸಣ್ಣ ಸೀಸ ಕಾನೂನಿನಲ್ಲಿ ಓಡಾಡುವಾಗ ಇಲ್ಲೋ ಕೊಲ್ಲೋ ಮುಳ್ಳ ನಾಟಿ ರಕ್ತ ಬಂದದ್ದಿರಬೇಕಾಗಿದ್ರೆ ಮತ್ತೆ ನಾವು ಕಣ್ಣೊಳಗ್ ಕಣ್ಣಿ ನೋಡ್ರಿ, ಕಣ್ಣು ಒಳ ಕಣ್ಣಿಡುವುದು ಹೇಗ? ಒಬ್ಬರ ಕಣ್ಣು ನಂತರದಲ್ಲಿ ಮತ್ತೊಬ್ಬರ ಕಣ್ಣು ಸಾಕಿಟ್ಟು ಬುದ್ಧಿವಂತರು ನೀವು. ಹಾಗಾಗಿ ಆ ಕಡೆ ದೃಷ್ಟಿಯನ್ನ ಹಾಯಿಸಿದ್ರಿ, ಏನನ್ನ ಕಂಡ್ರಿ? ಶಿಶು ಹೊಡೆದಿತ್ತಲ್ರಿ, ಅವ್ರು ಯಾಕೆ ಹೊಡೆದಿತ್ತು ನೋಡಿದ್ರೆ ನೋಡಿದ್ರೆ ಅದು ಹೇಳ್ತಿತ್ತಲ್ರಿ, ಅದು ಕಡಿಗೆ ನೋಡಿದ್ರೆ ರಕ್ತ, ಅದೇ ರಕ್ತ ಆದದ್ದು ಹೇಗೆ ಅಂತ ಬೇಕಲ್ಲ. ಅಂತೂ ಆ ಮಗುವಿನ ಎಡಗಾಲಿನಲ್ಲಿ ಒಂದು ಬೆರಳು ತುಂಡರಿಸಲ್ಪಟ್ಟಿದೆ. ಹಾಗಿದ್ರೆ ಆ ಮಗುವಿನ ಎಡಗಾಲಿನಲ್ಲಿರುವಂತಹದ್ದು ನಾಲ್ಕೇ ಬೆರಳೇನೋ ಲೆಕ್ಕ ಮಾಡಿವ್ರಿ. ಏನಂತ ಐದು ಕೈದು ಸಮ ಇತ್ತು. ನಿನಗಿರುವುದಲ್ಲ, ಎಲ್ಲರಿಗಿರುವಂತಹದ್ದು ಒಂದು ಕಾಲದಲ್ಲಿ ಐದೇ ಬೆರಳು. ಒಂದು ಬೆರಳು ಕತ್ತರಿಸಲ್ಪಟ್ಟಿದೆ ಅಂತಾದ್ರೆ ಇರ್ಬೇಕಾಗಿರುವುದು ನಾಲ್ಕೇ ಬೆರಳು. ಕತ್ತರಿಸಿದ್ದಿರಬಹುದು, ಆದ್ರೆ ಕತ್ತರಿಸಿದ ಮೇಲೆ ನಾಕೇ ಇರಬೇಕಲ್ವೇನೋ, ಇಲ್ಲಿರುವುದಕ್ಕೆ ಹೇಗೆ ಸಾಧ್ಯವಾದ ಏನದೇನು ಮಾವಿನ ಮರುವ ಕತ್ತರಿಸಿದ ಮೇಲೆ ಚಿಗುರುವುದಕ್ಕೆ ಅಂದ್ರೆ ಆ ಮಗುವಿನ ಎಡಗಾಲದಲ್ಲಿರುವಂತಹದ್ದು ಒಯ್ದಲ್ಲ. ಗೊತ್ತಾಗ್ತಾರೆ ಅವ್ರಿಗೆ ಗೊತ್ತಾಗ.